ಇಡೀ ಟೂರ್ನಿಯಲ್ಲಿ ರೋಹಿತ್ ರನ್ ಗಳಿಸಲೇ ಇಲ್ಲ. ಆದರೆ ಇಂದು ತಂಡಕ್ಕೆ ರೋಹಿತ್ ಅವರಿಂದ ಮಹತ್ವದ ಇನ್ನಿಂಗ್ಸ್ ನಿರೀಕ್ಷೆ ಮಾಡಲಾಗಿತ್ತು. ರೋಹಿತ್ ಶರ್ಮಾ ಟೂರ್ನಿಯುದ್ದಕ್ಕೂ ಮಾಡಿದಂತೆಯೇ ಈ ಪಂದ್ಯದಲ್ಲೂ ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ದಾರೆ. ಟಿ20 ವಿಶ್ವಕಪ್ನ 2ನೇ ಸೆಮಿಫೈನಲ್ನಲ್ಲಿ ಆರಂಭಿಕರು ಮತ್ತೆ ವಿಫಲರಾಗಿದ್ದಾರೆ. ಅದರಲ್ಲೂ ತಂಡದ ನಾಯಕ ರೋಹಿತ್ ಶರ್ಮಾ ತಮ್ಮ ಫ್ಲಾಪ್ ಶೋವನ್ನು ಮುಂದುವರೆಸಿದ್ದಾರೆ. ಇಂದು ಇಂಗ್ಲೆಂಡ್ ವಿರುದ್ಧ ಕಣಕ್ಕಿಳಿದಿದ್ದ ಟೀಂ ಇಂಡಿಯಾಗೆ ಆರಂಭಿಕರೇ ಮತ್ತೊಮ್ಮೆ ವಿಲನ್ ಆದರು. ಅದರಲ್ಲೂ ಬಲಿಷ್ಠ ತಂಡಗಳ ಎದುರು ಗಲ್ಲಿ ಕ್ರಿಕೆಟರ್ನಂತೆ ಬ್ಯಾಟ್ ಬೀಸುವ ಉಪನಾಯಕ ರಾಹುಲ್ ಈ ಪಂದ್ಯದಲ್ಲೂ ಒಂದು ಅಂಕಿಗೆ ಸುಸ್ತಾಗಿ ಕೇವಲ 2ನೇ ಓವರ್ನಲ್ಲೇ ಪೆವಿಲಿಯನ್ಗೆ ಮರಳಿದ್ರು. ಅವರಂತೆಯೇ ಇಡೀ ಟೂರ್ನಿಯಲ್ಲಿ ಕಳಪೆ ಫಾರ್ಮ್ನಿಂದ ಬಳಲ್ತಾ ಇರುವ ನಾಯಕ ರೋಹಿತ್ ಶರ್ಮಾ ಕೂಡ ಅಟ್ಟರ್ ಫ್ಲಾಪ್ ಆದರು. ಇಂಗ್ಲೆಂಡ್ ಎದುರು 28 ಎಸೆತಗಳಲ್ಲಿ ಕೇವಲ 27 ರನ್ ಗಳಿಸಿದ ರೋಹಿತ್ ತಂಡವನ್ನು ಒತ್ತಡಕ್ಕೆ ಸಿಲುಕಿಸುವ ಕೆಲಸ ಮಾಡಿದ್ರು. ಇಡೀ ಟೂರ್ನಿಯಲ್ಲಿ ರೋಹಿತ್ ರನ್ ಗಳಿಸಿರಲಿಲ್ಲ. ಆದರೆ ಇಂದು ತಂಡಕ್ಕೆ ರೋಹಿತ್ ಅವರಿಂದ ಮಹತ್ವದ ಇನ್ನಿಂಗ್ಸ್ ನಿರೀಕ್ಷೆ ಮಾಡಲಾಗಿತ್ತು. ರೋಹಿತ್ ಶರ್ಮಾ ಟೂರ್ನಿಯುದ್ದಕ್ಕೂ ಮಾಡಿದಂತೆಯೇ ಈ ಪಂದ್ಯದಲ್ಲೂ ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ರು. ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ 27 ರನ್ ಗಳಿಸಿದ್ರು. ಆದರೆ ಅವರು 8 ಅಥವಾ 9 ಎಸೆತಗಳಲ್ಲಿ ಈ ರನ್ ಗಳಿಸಿದ್ರೆ ಅದು ವಿಷಯವಾಗ್ತಿತ್ತು. ಆದರೆ ರೋಹಿತ್ ಇದನ್ನ ಮಾಡಲಿಲ್ಲ. ಬದಲಿಗೆ ಇಷ್ಟು ರನ್ ಗಳಿಸಲು ಅವರು ಬರೋಬ್ಬರಿ 28 ಎಸೆತಗಳನ್ನು ಎದುರಿಸಿದ್ರು. ಅಲ್ಲದೆ ಅವರ ಇನ್ನಿಂಗ್ಸ್ನಲ್ಲಿ ಸ್ಟ್ರೈಕ್ ರೇಟ್ 100 ಕೂಡ ದಾಟಲಿಲ್ಲ. ರೋಹಿತ್ ತಮ್ಮ ಇನ್ನಿಂಗ್ಸ್ನಲ್ಲಿ 4 ಬೌಂಡರಿ ಬಾರಿಸಲಷ್ಟೇ ಶಕ್ತರಾಗಿ ಪೆವಿಲಿಯನ್ ಸೇರಿಕೊಂಡ್ರು. ತಂಡದ ಸ್ಕೋರ್ ಬೋರ್ಡ್ಗೆ 27 ರನ್ ಕೊಡುಗೆ ನೀಡುವ ಮೂಲಕ ರೋಹಿತ್ ಕೆಲಸವನ್ನ ಸುಲಭಗೊಳಿಸಲಿಲ್ಲ. ಆದರೆ ಹೆಚ್ಚು ಕಷ್ಟಕರವಾಗಿಸಿದ್ರು ಎಂಬುದು ಸ್ಪಷ್ಟವಾಗಿದೆ. ಅವರು ಔಟ್ ಆದಾಗ ತಂಡದ ಸ್ಕೋರ್ 56 ರನ್ ಆಗಿತ್ತು. ಆದರೆ ಭಾರತದ ಇನ್ನಿಂಗ್ಸ್ನ 8.5 ಓವರ್ಗಳು ಆಗಲೇ ಮುಗಿದಿದ್ವು. ಇದರ ಅರ್ಥ ಆರಂಭಿಕರಿಂದ ನಿರೀಕ್ಷಿತ ರೀತಿಯ ಆರಂಭ ಕಂಡು ಬರಲಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಕೇವಲ 96 ಸ್ಟ್ರೈಕ್ ರೇಟ್ನೊಂದಿಗೆ ಬ್ಯಾಟ್ ಬೀಸಿದ ರೋಹಿತ್ ಅವರ ಬಳಿಕ ಬ್ಯಾಟಿಂಗ್ಗೆ ಬಂದ ಸೂರ್ಯಕುಮಾರ್ ಯಾದವ್ ಮೇಲೆ ಒತ್ತಡ ಹೇರಿತ್ತು. ಸೆಮಿಫೈನಲ್ ಸೇರಿದಂತೆ ರೋಹಿತ್ ಶರ್ಮಾ ಈ ಟಿ20 ವಿಶ್ವಕಪ್ನಲ್ಲಿ ಒಟ್ಟು 6 ಪಂದ್ಯಗಳನ್ನು ಆಡಿದ್ದಾರೆ. ಅದರಲ್ಲಿ ಕೇವಲ 116 ರನ್ ಮಾತ್ರ ಗಳಿಸಿದ್ದಾರೆ. 20 ಸರಾಸರಿ ರನ್ ಗಳಿಸಿರುವ ರೋಹಿತ್ 106.42 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ.